ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರು, ಕಳೆದ ಒಂದು 10 ಸಂಚಿಕೆಗಳಲ್ಲಿ ನಾನು 10-12 ಸಂಚಿಕೆಗಳಲ್ಲಿ ಎಪಿಸೋಡ್ಸಲ್ಲಿ ವಿವಿಧ ರೀತಿಯ ಜ್ವರಗಳ ಬಗ್ಗೆ ತಿಳಿಸ್ತಾ ಬಂದೆ. ಇವತ್ತು ಎಲ್ಲ ಕಡೆ ಕೊರೋನಾ ವೈರಸ್ ಅಂಥೇಳಿ JN.1 ಅಂತ ಒಂದು ವೈರಸ್ ಬಂದಿದೆ. ಕೊರೋನಾ ವೈರಸ್ನ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಅಂಥೇಳಿ ನಮ್ಮ ಸರ್ಕಾರ ಭಾಳಷ್ಟು ಗಮನಕ್ಕೆ ತಂದು ಅದ್ರ ಬಗ್ಗೆ ಮುಂಜಾಗ್ರತೆ ಕ್ರಮವನ್ನು ತಗೊಳ್ಳೋ ಒಂದು ದೃಷ್ಟಿನಲ್ಲಿ ಮೆಡಿಕಲ್ ಚೆಕಪ್ನ ಮಾಡ್ತಾ ಇದ್ದಾರೆ. ನಾನು ವಾತ ಜ್ವರ ಹೆಂಗೆ ಬರುತ್ತೆ, ಪಿತ್ತ ಜ್ವರ ಹೆಂಗೆ ಬರುತ್ತೆ, ಕಫ ಜ್ವರ ಹೆಂಗೆ ಬರುತ್ತೆ, ಈ ಮೂರು ಸೇರಿ ವಾತ ಪಿತ್ತ ಕಫದಿಂದ ಬರೋ ಜ್ವರ ಹೆಂಗೆ ಬರುತ್ತೆ, ರಕ್ತಪಿತ್ತ ಜ್ವರ, ವಾತ ಕಫ ಜ್ವರ, ವಾತ ಪಿತ್ತ ಜ್ವರ, ಆಗಂತಕ ಗ್ರಹಗಳ ಆಗಂತಕ ಜ್ವರ ಅನ್ನೋದರಲ್ಲಿ ಸುಮಾರು ಒಂದು 12 ವೆರೈಟಿ ಜ್ವರಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟೆ. ನಿನ್ನೆ ಎಪಿಸೋಡ್ನಲ್ಲಿ ದುಷ್ಟಿಜ್ವರ, ತೀವ್ರ ಔಷಧ ಗಂಧಜನ್ಯ ಜ್ವರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಇವತ್ತು ಕೊನೆಯದಾಗಿ ವಿಷಮ ಜ್ವರ ಅಂತೇಳಿ. ಎಷ್ಟು ಜನಕ್ಕೆ ಇದು ಜ್ವರಗಳೇ ಗೊತ್ತಿಲ್ಲ. ಯಾವುದೇ ಜ್ವರ ಬರಲಿ ಅದು ಯಾವುದೋ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ ಒಂದೆರಡು ತೊಗೊಂಬಿಟ್ಟು ಮಲ್ಕೊಂಬಿಡ್ತಾರೆ, ಜ್ವರ ಹೋಯಿತು ಅಂತೇಳಿ. ಯಾವ ಜ್ವರಕ್ಕೆ ಯಾವ ಮಾತ್ರೆ ತೊಗೋಬೇಕು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ನಾನು ಹೇಳೋ ಒಂದು 20 ವೆರೈಟಿ ಜ್ವರಕ್ಕೂ ಒಂದೇ ಟ್ಯಾಬ್ಲೆಟ್ ಅಲ್ಲ ಅದು. ಹಂಗೆ ತೊಗೋಬಾರ್ದು, ಸಿಕ್ಕಾಪಟ್ಟೆ ಜ್ವರ ಬಂದು ಆಮೇಲೆ ಅಂಗವಿಕಲತೆ ಆಗಿಬಿಡ್ತದೆ, ಪೋಲಿಯೋ ಅಟ್ಯಾಕ್ ಆಗಿಬಿಡ್ತದೆ. ಪೋಲಿಯೋ ಅಂತಂದರೆ ಸಿಕ್ಕಾಪಟ್ಟೆ ಜ್ವರ ಬಂದು ಅಂಗಗಳ ನ್ಯೂನ್ಯತೆ ಬಂದುಬಿಡ್ತದೆ. ನಾವಾಗಿದ್ದು ನಾವೇ ಕೈಯಾರ ಮಾಡ್ಕೊಳ್ಳೋಂಥದ್ದು. ಜ್ವರ ಬಂತು ಅಂದ ತಕ್ಷಣ ನೆಗ್ಲೆಕ್ಟ್ ಮಾಡಬಾರ್ದು. ಜ್ವರ ಮನುಷ್ಯನ ಸಾಯಿಸ್ಬಿಡ್ತದೆ ಸೈಲೆಂಟಾಗಿ. ಅದಕ್ಕೆ ಯಾವ್ಯಾವ ಔಷಧಿ ತೊಗೋಬೇಕು, ಎಂಥ ಜಾತಿ ಜ್ವರಕ್ಕೆ ಅನ್ನೋದನ್ನು ನಾನೀಗಾಗಲೇ ಹೇಳ್ತಾ ಬಂದಿದ್ದೆ. ನನ್ನ ಅಭಿಪ್ರಾಯ, ಔಷಧಿಗಿಂತ ಮುದ್ರಾಮಂತ ತಂತ್ರದಲ್ಲೇ ಅದು ನಿವಾರಣೆ ಮಾಡ್ಕೋಬಹುದು. ಈ ಥರ ಒಂದು ಥೆರಪಿಯನ್ನು ನಾನು ಡ್ರಗ್ಲೆಸ್ ಥೆರಪಿ ಅಂತ ಕರಿತೀವಿ. ಇಷ್ಟೆಲ್ಲ ಆಯಿತು, ಈಗ ಇನ್ನೊಂದು ಜಾತಿ ಜ್ವರ, ವಿಷಮ ಜ್ವರ ಅಂತೇಳಿ. ವಿಷಮ ಜ್ವರ, ವಿಷ ಅಂದರೆ ಪಾಯ್ಸನ್ನು. ಎಲ್ಲಿ ಬರುತ್ತೆ? ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಶುಕ್ರ ಈ ಥರದಲ್ಲಿ ಬರುತ್ತೆ. ರಸ ಬಾಡಿ ಒಳಗೆ ನಮ್ಮ ಮಲಮೂತ್ರಗಳಿಂದ, ನಾವು ತಿನ್ನುವಂಥ ಪದಾರ್ಥಗಳಿಂದ ಉತ್ಪತ್ತಿಯಾಗುತ್ತೆ. ರಸದಿಂದ ಜ್ವರ ಬರುತ್ತೆ. ಆ ಜ್ವರ ಬಂತು ಅಂದರೆ 7 ದಿವಸ 10 ದಿವಸ ಇಲ್ಲ 12 ದಿನಗಳವರೆಗೆ ಒಂದೇ ಸಮನೆ ಜ್ವರ ಬರ್ತದೆ. ಬೆವರು ಬರ್ತಿದ್ರು ಕೂಡ ಜ್ವರ ನಿಲ್ಲಲ್ಲ ನೋಡಿ, ವಿಪರೀತ ಬೇವರ್ತೀವಿ, ಜ್ವರ ಇಲ್ಲ. ರಸದಲ್ಲಿ ರಸಧಾತುವಿನ 7 ಧಾತುಗಳಲ್ಲಿ ರಸಧಾತು ಒಂದು ಧಾತು, 7 ಧಾತುಗಳಲ್ಲಿ ಒಂದು ರಸಧಾತು. ಈ ರಸಧಾತುವಿಂದ ಬರುವೊಂದಿಗೆ ಸಂತತ ಜ್ವರ ಅಂತ ಕರೀತಾರೆ. ವಿಷಮ ಜ್ವರದಲ್ಲಿ ಮೊದಲನೇ ಜ್ವರ ಇದು ಸಂತತ ಜ್ವರ ಅಂತೇಳಿ. ರಕ್ತ ಕೆಟ್ಟದಾಗ, ರಕ್ತ ಅಶುದ್ಧ ಆದಾಗ, ರಕ್ತದಲ್ಲಿ ಹೆಮೋಗ್ಲೋಬಿನ್ ಕಮ್ಮಿ ಆದಾಗ, ರಕ್ತದಲ್ಲಿ ಪ್ಲೇಟೆಂಟ್ಸ್ ಕೌಂಟ್ಸ್ ಕಮ್ಮಿ ಆದಾಗ ರಕ್ತಧಾತು ಜ್ವರ ಅಂತ, ಅದು ಸತತ ಜ್ವರ ಅಂತ ಕರೀತಾರೆ. ಸತತ, ಕಂಟಿನ್ಯೂಯಸ್. ಸಂತತ ಜ್ವರ ಅಂದರೆ ರಸಧಾತುವಿಂದ ಉತ್ಪತ್ತಿಯಾದ 7 ಧಾತುಗಳಲ್ಲಿ ಒಂದು ಧಾತು ರಸಧಾತು. ರಕ್ತ ಮಲಿನ ಆದಾಗ ಬರುವಂಥ ಜ್ವರ ಸತತ ಜ್ವರ ಅಂತೇಳಿ. ಈ ರಾತ್ರಿ 2 ಬಾರಿ ಬರುತ್ತೆ, ಇಲ್ಲ ಬೆಳಗ್ಗೆ ಹೊತ್ತು 2 ಬಾರಿ ಬರುತ್ತೆ, ಇಲ್ಲ ಬೆಳಗ್ಗೆ ಒಂದ್ಸಲ ರಾತ್ರಿ ಒಂದ್ಸಲ ಜ್ವರ ಬರುತ್ತೆ, ಮಧ್ಯದಲ್ಲಿ ಜ್ವರ ಬರೋದಿಲ್ಲ. ಇದು ರಕ್ತಧಾತುವಿನ ಸಿಂಪ್ಟಮ್ಸ್. ಇದು ಬೆಳಗ್ಗೆ ಒಂದನ್ ಅವರ್ ಬಿಟ್ಟು ಬರುತ್ತೆ 2 ಸಾರಿ. ರಾತ್ರಿ ಮಲ್ಕೊಂಡಾಗ ಒಂದು ಜ್ವರ ಬಂತು, ಬಿಟ್ಬಿಟ್ಟು ಚೆನ್ನಾಗಿ ಮತ್ತೆ ಜ್ವರ ಶುರುವಾಯಿತು. ಈಗ ಮುಟ್ಟಿದ್ರೆ ಮೈಯೆಲ್ಲ ಬಿಸಿ ಇರುತ್ತೆ, ಇಲ್ಲೆಲ್ಲ ಮುಟ್ಟಿದ್ರೆ ಮೈ ಬಿಸುತ್ತೆ, ಮತ್ತು ಆಗಾಗ ಉಗುಳ್ಬೇಕು ಅನಿಸುತ್ತೆ, ಹಿಂಗೆ ಉಗಿಬೇಕು ಅಂತ ಮನಸ್ಸು ಬರುತ್ತೆ, ಇಲ್ಲೇನೋ ಇಟ್ಕೊಂಡಂಗಾಗತ್ತೆ, ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಎದ್ದೊಳಗೆ ಶುರು ಆಗುತ್ತೆ.
ರಕ್ತ ಮಲಿನ ಆದಾಗ ಬರುವ ಜ್ವರಕ್ಕೆ ಸತತ ಜ್ವರ, ಸಂತತ ಜ್ವರ ರಸಧಾತು, ಸತತ ಜ್ವರ ರಕ್ತಧಾತುಗೆ ಬರುವಂಥದ್ದು. ಇದು ವಿಷಮ ಜಾತಿ, ವಿಷಮ ಜ್ವರದಲ್ಲಿ ಎರಡನೇ ಜ್ವರ ಇದು. ಈಗ ಇಲ್ಲೆಲ್ಲ ಮಾಂಸ ಇದೆ ನಮ್ಮದು, ಇಲ್ಲೆಲ್ಲ ಮಾಂಸ. ಈ ಮಾಂಸದ ಮೇಲೆ ಏನೋ ಒಂದು ಏಟಾಗಿ, ಪೆಟ್ಟಾಗಿ, ಅಥವಾ ಆ ಮಾಂಸದ ಮೇಲೆ ಏನಾದರೂ ಸೋಂಕು ತಗ್ಲಿದ್ರೆ ತೊಡಲಿರ್ಬೋದು. ಮಾಂಸದ ಮುದ್ದೆ ಮೇಲೆ ಏನಾದರೂ ಟಚ್ಚಾಗಿ ಜ್ವರ ಬಂದರೆ ಆ ಮೊಣಕಾಲು ಮಂಡಿ, ಮೊಣಕಾಲು ಮಂಡಿ, ಈ ಮೊಳಕೈ ಮೀನಖಂಡಗಳಲ್ಲಿ ನೋವು ಶುರುವಾಗಕ್ಕೆ ಶುರುವಾಗತ್ತೆ. ಮಾಂಸಧಾತುವಿಂದ ಬರುವಂಥ ಜ್ವರಕ್ಕೆ ದ್ವಾಹಾನ್ಯಕ ಜ್ವರ ಅಂತ, ದ್ವಾಹಾನ್ಯಕ ಜ್ವರ ಅಂತ ಕರೀತ ವಿಷಮ ಜ್ವರದಲ್ಲಿ. ದ್ವಾ ಅಂದರೆ ಎರಡು, ಬೆಳಗ್ಗೆ ಇಲ್ಲ ರಾತ್ರಿ ಹೊತ್ತು ಮಂಡಿ, ಮೀನಖಂಡ, ಮೊಳಕೈ ಇಲ್ಲೆಲ್ಲ ಪೇನ್ ಶುರುವಾಗಿ ಆ ಪೇನ್ಗೆ ತಡ್ಕೊಳಕ್ಕಾಗದೆ ಜ್ವರ ಬಂದ್ಬಿಡುತ್ತೆ. ಆ ತಡ್ಕೊಳಕ್ಕಾಗ್ತಿಲ್ಲ ಆ ಜ್ವರ. ಇದು ವಿಷಮ ಜ್ವರದಲ್ಲಿ ಮೂರನೇದು, ವಿಷಮ ಜ್ವರದಲ್ಲಿ ಇದು ಮೂರನೇ ವೆರೈಟಿ ದ್ವಾಹಾನ್ಯಕ ಜ್ವರ. ಇದು ಸರ್ವೇ ಸಾಮಾನ್ಯವಾಗಿ ಪೆಟ್ಟು ಬಿದ್ದಾಗ ಜಾರು ಬಿದ್ದುಬಿಟ್ಟಿರ್ತೀವಿ, ಆ ಮೂಳೆಗೆ ಮಾಂಸ ತುಂಬ ಒತ್ತಿರ್ತದೆ, ಸರಿಯಾಗಿ ಕೂತ್ಕೊಳ್ಳಲ್ಲ, ಸರಿಯಾಗಿ ಮಲಗಲ್ಲ, ಸರಿಯಾಗಿ ನಾವು ಏನೋ ಒಂದು ಇಕ್ಕಟ್ಟು ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟಿರ್ತೀವಿ, ಮುದ್ರಕೊಂಡು ಮುದುಕೊಂಡು ಮಲ್ಕೊಳ್ಳೋದು. ಮಾಂಸ ಖಂಡಕ್ಕೆ, ಮಾಂಸಗಳಿಗೆ ಪ್ರೆಷರ್ ಜಾಸ್ತಿ ಆದಾಗ ನೋವು ಶುರುವಾಗುತ್ತೆ. ಆ ನೋವು ಎಲ್ಲಿ ಬರುತ್ತೆ, ಜಾಯಿಂಟ್ಸ್ ಸಿಕ್ಕಾಕೊಂಡ್ಬಿಡುತ್ತೆ. ಮಂಡಿ, ಮೀನಖಂಡಗಳು, ಮೊಳಕೈ, ರಿಸ್ಟು ಇಲ್ಲೆಲ್ಲ ಬಂದಾಗ ಈ ನೋವಿಗೆ ಜ್ವರ ಬರುತ್ತೆ ಬಿಟ್ಟು ಬಿಟ್ಟು. ದ್ವಾಹಾನ್ಯಕ ಜ್ವರ ಇದು ಮೂರನೇದು ವಿಷಮ ಜ್ವರದಲ್ಲಿ. ವಿಷಮ ಜ್ವರದಲ್ಲಿ ರಸಧಾತು, ರಕ್ತಧಾತು, ಮಾಂಸಧಾತು, ಮಾಂಸದಲ್ಲಿ ಬರುವಂಥದ್ದು. ಮಾಂಸದೊಳಗೆ ಮೇಧ ಅಂತ ಮಜ್ಜ, ಬೋಮ್ನ್ಯಾರೋ. ಆ ಬೋಮ್ನ್ಯಾರೋ ಸವಿತಾಯಿತು ಅಂದರೆ, ಬೋಮ್ನ್ಯಾರೋ ಕಮ್ಮಿ ಆಯಿತು ಅಂದರೆ, ಅದರೊಳಗೆ ಏನಾದರೂ ಇನ್ಫೆಕ್ಷನ್ ಆಯಿತು ಅಂದರೆ ಅಲ್ಲಿ ಪೇನ್ ಶುರುವಾಗ್ಬಿಟ್ಟು ಏನಾಗುತ್ತೆ, ಶರೀರ ಪಾದದಿಂದ ಹಿಡಿದು ಶರೀರಕ್ಕೆಲ್ಲ ಹೋಗಿ ಇಲ್ಲಿಂದ ಕೆಳಗಡೆ ಹೇಳ್ಕೊಂಡ್ರೆ ಮೈಯೆಲ್ಲ ಜುಮ್ 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 ಅನ್ನುತ್ತೆ, ವಾಕರ್ಕೆ ಬರುತ್ತೆ, ವಾಕರ್ಕೆ ಬಂದು ಮೈಯೆಲ್ಲ ನಡ್ಕ ಶುರುವಾಗಿ ಜ್ವರ ಶುರುವಾಗುತ್ತೆ. ಮಾಂಸ ಮೇಧ, ಮೇಧ ಧಾತುವಿಂದ ಬರುವಂಥದ್ದು. ಇದಕ್ಕೆ ತ್ರಾಹಿಕ್ಯ, ತ್ರಾಹೈನ್ಯಕ, ತ್ರಾ ಯಾ ಹಿಕ, ತ್ರಾಹ್ಯಾಹಿಕ ಅಂಥೇಳಿ ಈ ಜ್ವರದ ಹೆಸರು. ಈ ಜ್ವರ ಸರ್ವೇ ಸಾಮಾನ್ಯವಾಗಿ ವಯಸ್ಸಾದ 50-60 ವರ್ಷಕ್ಕೆ ಬರ್ತಿರ್ತದೆ. ಬೆಳೆಯೆಲ್ಲ ಜ್ವರ, ರಾತ್ರಿ ಜ್ವರ, ಮಧ್ಯಾಹ್ನ ಹೊತ್ತಿರೋದಿಲ್ಲ, ಮಲ್ಕೊಂಡ್ರೆ ಜ್ವರ, ಬೆಳಗ್ಗೆ ಎದ್ದ ತಕ್ಷಣ ಜ್ವರ ಬಂದಿರುತ್ತೆ. ಹೆಂಗೂ ಉಪಾಯ ಮಾಡಿ ಒಂದು ಮಾತ್ರನ ಔಷಧಿ ತೊಗೊಂಡು ಎದ್ದೋಡಾಡ್ತೀವಿ, ರಾತ್ರಿ ಮಲ್ಕೊಂಡಾಗ ಸಡನ್ನಾಗಿ ಮಲಗಿದ ಮೇಲೆ ಜ್ವರ ಶುರುವಾಗ್ಬಿಡುತ್ತೆ. ಇದು ಮೇಧ ಧಾತುವಿನ ಸಿಂಪ್ಟಮ್ಸು. ಮೇಧ ಧಾತು ಜ್ವರ ಬಗ್ಗೆ ಹೇಳ್ತಾ ಇದ್ದೆ. ಮೇಧ ನಮ್ಮ ಶರೀರದಲ್ಲಿ ಉತ್ಪತ್ತಿಯಾದಂಥ ಫ್ಯಾಟ್, ಕೊಬ್ಬು. ಅತಿಯಾದ ಕೊಬ್ಬಿನಿಂದ ಜ್ವರ ಬರ್ತದೆ, ಅತಿಯಾದ ಕೊಬ್ಬು ಕಮ್ಮಿ ಆಗಿಬಿಟ್ಟು ಕೂಡ ಜ್ವರ ಬಂದುಬಿಡುತ್ತೆ. ಈ ಮೇಧ ಅಂದರೆ ಫ್ಯಾಟು ಸರಿಯಾಗಿ ಬರ್ನ್ ಮಾಡ್ತಿರಬೇಕು. ಯಾವಾಗಲೂ ಕೂತು ಇದ್ದರೆ ಮೇಧ ಜಾಸ್ತಿ ಆಗುತ್ತೆ, ಕೊಬ್ಬು. ಮಲ್ಕೊಂಡಿದ್ದರೆ, ಯಾವಾಗಲೂ ಮಲ್ಕೊಂಡ್ರೆ ಫ್ಯಾಟ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಅಂತ ಕರೀತಾರೆ. ಅದು ಅತಿಯಾಗಿ ಜಾಸ್ತಿ ಆದಾಗ ಏನಾಗುತ್ತೆ, ನಮಗೆ ಶರೀರ ಎಲ್ಲ ಪೇನ್ ಶುರು ಮಾಡಿದೆ. ಆಕ್ಳಸ ಸಾಕು ಇಟ್ಕೊಂಬಿಡುತ್ತೆ, ಅಕ್ಷಿಯದ ಸಾಕು ಇಟ್ಕೊಂಬಿಡುತ್ತೆ, ಬಗ್ಗರ್ ಸಾಕು ಸೊಂಟೆ ಇಟ್ಕೊಂಬಿಡುತ್ತೆ. ಹೀಗೆ ಮಸಲ್ಸ್ ಎಲ್ಲ ಕ್ಯಾಚ್ ಆಗ್ತಾ ಇರ್ತದೆ ಮೇಧ, ಕೊಬ್ಬಿನಂಶ ಜಾಸ್ತಿ ಆದಾಗ. ಈ ಬೋನ್ ನ್ಯಾರೋ ಹತ್ರ ಎಲ್ಲ ಅದು ಮಾಂಸ ಮೇಧ ಜಾಸ್ತಿ ಆಗುತ್ತೆ. ಈ ಬೋನ್ ನ್ಯಾರೋ ಅಲ್ಲೆಲ್ಲ ಮಾಂಸದ ಕೊಬ್ಬು ಜಾಸ್ತಿ ಆದಾಗ ವಿಪರೀತ ಬೆವರು ಬರುತ್ತೆ, ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತೆ, ತುರ್ಕೆ ಬರುತ್ತೆ, ವಾಕರಿಕೆ ಬರುತ್ತೆ, ಆಲಸ್ಯ ಜಾಸ್ತಿ ಆಯಿತು, ಇದಕ್ಕಿದ್ದಾಗ ಬೆವರು ಜಾಸ್ತಿ ಆಗಿ ಜ್ವರ ಬಂದುಬಿಡುತ್ತೆ. ತ್ರಾಹಿಕ ಅಂತ ಜ್ವರ ಅಂತ ಹೇಳ್ತಾರೆ, ಅದು ಮೇಧ ಜ್ವರಕ್ಕೆ. ಈಗ ಅಸ್ಥಿಜ್ವರ, ಅಸ್ಥಿಜ್ವರ ಅಂತಂದ್ರೇನು, ನಮ್ಮ ಎಲ್ಲೆಲ್ಲಿ ಮೂಳೆಗಳಿದೆಯೋ ಆ ಮೂಳೆಯಲ್ಲಿ ಕ್ಯಾಲ್ಶಿಯಂ ಕಮ್ಮಿ ಆದಾಗ, ಕ್ಯಾಲ್ಶಿಯಂ ಕೊರತೆ ಆದಾಗ ಜ್ವರ ಒಳಗೆ ಉತ್ಪತ್ತಿ ಆಗ್ತಾ ಬರ್ತದೆ. ಜಾಯಿಂಟ್ಸಲ್ಲಿ ನೋಡಿ, ಈ ಜಾಯಿಂಟ್ಸ್, ಈ ಜಾಯಿಂಟ್ಸಲ್ಲಿ ಮೆಟಾಕಾರ್ಪಲ್ಸು, ಕಾರ್ಪಲ್ಸು ಈ ಜಾಗದಲ್ಲಿ, ಮತ್ತು ಹೀಲಲ್ಲಿ, ಮೊಣಕಾಲಲ್ಲಿ, ಮಂಡಿಗಳಲ್ಲಿ, ಈ ಬೆನ್ನಿಂಬಾಗ ಈ ಜಾಗದಲ್ಲೆಲ್ಲ ಹೀಗೆ ಈ ಜಾಗದಲ್ಲಿ ವಿಪರೀತವಾಗಿ ನೋವು ಶುರುವಾಗುತ್ತೆ. ಆಗ ಉಗುಳಬೇಕು ಅಂತ ಇರ್ತೀವಿ, ವಾಕರಿಕೆ ಬರುತ್ತೆ,
ನಿಧಾನ ಸ್ವಲ್ಪ ಗಿಡ್ಡಿನೆಸ್ ಬರುತ್ತೆ ಬಾಡಿಯಲ್ಲಿ, ಮೂಳೆಯಲ್ಲಿ ಪೇನ್ ಇದ್ದಾಗ. ಅಸ್ಥಿ ಜ್ವರ, ಅಸ್ಥಿ ಅಂದರೆ ಮೂಳೆ. ಬೆಳಗ್ಗೆ ನಿಮ್ಗೆ ಯಾವಾಗ ರೆಸ್ಟ್ ಅನಿಸ್ತೋ ಆಗ ಬಂದುಬಿಡುತ್ತೆ. ಕೆಲಸ ಮಾಡ್ತಿದ್ರೆ ಬರಲ್ಲ, ಓಡಾಡ್ತಿದ್ರೆ ಬರಲ್ಲ, ಮಲ್ಕೊಂಡ ತಕ್ಷಣ ಮಲಗಿದಾಗ ಏನೋ ಹಾಯ್ ಅನಿಸುತ್ತೆ, ಆಗ ಜ್ವರ ಬಂದುಬಿಡುತ್ತೆ. ಇದು ಅಸ್ಥಿ ಜ್ವರ, ವಿಷಮ ಜ್ವರದಲ್ಲಿ ಇದೊಂದು ಅಸ್ಥಿ ಜ್ವರ. ನಾನು ಆಗಲೇ ಹೇಳ್ತಿದ್ದೆ ಬೋನ್ ನ್ಯಾರೋ ಅಂತೇಳಿ, ಮಜ್ಜ ಅಂತೇಳಿ. ಬೋನ್ಗಳಲ್ಲಿ ಒಂದು ಜೆಲ್ಲಿರುತ್ತೆ, ಅದ್ರ ಪಕ್ಕ ಫ್ಯಾಟ್ ಇರುತ್ತೆ. ಮೇಧ ಅಂದರೆ ಫ್ಯಾಟು, ಮಜ್ಜ ಅಂದರೆ ಜೆಲ್ಲು. ಆ ಬೋನ್ ನ್ಯಾರೋ ಅಲ್ಲಿ ಏನಾದರೂ ಬೋನ್ ನ್ಯಾರೋ ಕಮ್ಮಿ ಆಯಿತು, ಆ ಜೆಲ್ ಕಮ್ಮಿ ಆಯಿತು ಬೋನ್ಗಳಲ್ಲಿ, ಜಾಯಿಂಟ್ಸ್ಗಳಲ್ಲಿ, ಕೀಲುಗಳಲ್ಲಿ, ಅಥವಾ ಮೇಧ ಅಂದರೆ ಫ್ಯಾಟು ಅದನ್ನು ಡಿಸ್ಟರ್ಬ್ ಮಾಡ್ತಿದ್ರೆ ಅತಿಯಾದ, ಕೆಲವರಿಗೆ ಮಂಡಿ ಸ್ಟಪ್ಪ ಇರುತ್ತೆ, ಮಂಡಿನೇ ಪಾದಗಳೆಲ್ಲ ಊದಿರುತ್ತೆ. ಆ ಮೂಳೆ, ಮಂಡಿ ಮೂಳೆ ಮೇಲೆ ಒಂದು ಅರ್ಧ ಕೆ ಜಿ ಮಾಂಸ ಇರುತ್ತೆ, ನಡೆಯೋಕ್ಕಾಗಲ್ಲ. ನಡಿಬೇಕಾದ್ರೆ ಅವ್ರು ಬ್ಯಾಲೆನ್ಸ್ ಇಲ್ಲದೆ ನಡೀತಾರೆ. ಯಾವಾಗ ಬಾಡಿನಲ್ಲಿ ಮೇಧ, ಕೊಬ್ಬು ಜಾಸ್ತಿ ಆಯಿತು, ಮಜ್ಜ, ಅಸ್ಥಿ, ಬೋನ್ ನ್ಯಾರೋ, ಸವಿತ ಬಂತು, ಯಾಕೆಂದರೆ ವೆಯ್ಟ್ ತಡ್ಕೊಳಕ್ಕೆ ಸಾಧ್ಯ ಇಲ್ಲ ಅದು, ಆವಾಗೇನಾಗುತ್ತೆ, ಉಜ್ಜಿ ಉಜ್ಜಿ ಹಿಂಗೆ ರಬ್ ಮಾಡಿ, ಹಿಂಗೆ ರಬ್ ಮಾಡಿ ರಬ್ ಮಾಡಿ ನಮಗೆ ಬೆವ್ರು ಬರೋಕ್ಕೆ ಶುರು ಮಾಡಿಸ್ಬಿಟ್ಟು, ಬೆವ್ರು ಬಂದರೂ ಕೂಡ ಜ್ವರ ಬರುತ್ತೆ, ಕೆಮ್ಮು ಬರ್ತಾ ಇರ್ತದೆ, ಬಿಕ್ಕಳಿಕೆ ಬರುತ್ತೆ. ಆಮೇಲೆ ಇದಕ್ಕಿದ್ದಾಗೆ ಇಲ್ಲೆಲ್ಲ ಒಂಥರ ಕೆರೆತ ಶುರುವಾಗುತ್ತೆ, ಉಸಿರಾಟಕ್ಕೆ ಪ್ರಾಬ್ಲಮ್ ಆಗುತ್ತೆ, ದಮ್ ಥರ. ಇದು ಮಜ್ಜ, ಬೋನ್ ನ್ಯಾರೋ ಸಿಂಪ್ಟಮ್ಸಲ್ಲಿ ಬರುವಂಥ ಜ್ವರ. ಏಳನೇದು ಸಪ್ತಧಾತುವಿನ ಶುಕ್ರಧಾತು ಜ್ವರ. ಶುಕ್ರಧಾತು ಗಂಡಸರಿಗೆ ರಾತ್ರಿ ಹೊತ್ತು ಮಲಗಿದ ವಿಪರೀತ ವೀರ್ಯ ಸ್ಖಲನ ಆಗ್ತಿರ್ತದೆ, ಹೆಂಗಸರಿಗೆ ಬಿಳಿ ಸರ್ಗು, ವಿಪರೀತ ಕೆಂಪು ಸರ್ಗು, ಬ್ಲೀಡಿಂಗ್ ಆಗ್ತಿರ್ತದೆ. ವಿಪರೀತ ವೀರ್ಯ ಡಿಸ್ಚಾರ್ಜ್ ಆಗಿ ಹೆಣ್ಮಕ್ಳಿಗೂ ಬ್ಲೀಡಿಂಗ್ ಜಾಸ್ತಿ ಆಗಿ ಆ ಸುಸ್ತು ಸಂಕಟಕ್ಕೆ ನಿಧಾನಕ್ಕೆ ಬೆವರ್ತಾರೆ, ನಡ್ಕ ಬರುತ್ತೆ, ತುಂಬ ತಲೆ ಭಾರ, ಮೈಯೆಲ್ಲ ಭಾರ, ಎಷ್ಟು ಹೊತ್ತಿದ್ರೂ ನೋವು ಹೋಗಲ್ಲ, ಎಷ್ಟು ಹೊತ್ತಿಸ್ಕೊಂಡು ಎಷ್ಟು ಮಸಾಜ್ ಮಾಡಿದ್ರು ಕೂಡ ನೋವು ಹೋಗಲ್ಲ. ಅವಾಗೇನಾಗುತ್ತೆ, ಶುಕ್ರ ಅಂದ್ರೇನು, ಗಂಡಸರಿಗೆ ವೀರ್ಯ, ಹೆಂಗಸರಿಗೆ ಅಂಡಾಣು. ಇದು ಅತಿಯಾಗಿ ಡಿಸ್ಚಾರ್ಜ್ ಆಗ್ತಿತ್ತಂದರೆ ಆ ತಾಪಕ್ಕೆ ಜ್ವರ ಬರುವಂಥ ಶುಕ್ರಧಾತು ಜ್ವರ ಅಂತೇಳಿ. ಅದರಿಂದ ಈ ಏಳು ಧಾತುಗಳು ಮನುಷ್ಯನಲ್ಲಿ ಏರುಪೇರಾದಾಗ ಬರುವ ಜ್ವರವೇ ವಿಷಮ ಜ್ವರ ಅಂತೇಳಿ. ರಸ, ರಕ್ತ, ಆಮೇಲೆ ಮಾಂಸ, ಕೊಬ್ಬು, ಮೇಧ, ಮಜ್ಜ, ಅಸ್ಥಿ, ಶುಕ್ರ. ಗಂಡಸಲ್ಲಿ ವೀರ್ಯ, ಹೆಂಗಸಲ್ಲಿ ಅಂಡಾಣು. ಅದರಿಂದ ನಮ್ಮ ದಿನನಿತ್ಯ ಜೀವನ ಶೈಲಿಯಲ್ಲಿ ಸಪ್ತಧಾತುಗಳನ್ನು, ಈ ಏಳು ಧಾತುಗಳನ್ನು ನಾವು ಬ್ಯಾಲೆನ್ಸಲ್ಲಿ ಇಟ್ಕೋಬೇಕು. ಈ ಏಳು ಧಾತುಗಳನ್ನು ಬ್ಯಾಲೆನ್ಸಲ್ಲಿ ಇಡೋದೇ ಮನುಷ್ಯನ ಬದುಕು ಅಂತ ಹೇಳ್ತಾರೆ. ಒಂದು ಧಾತು ಹೆಚ್ಚು ಕಮ್ಮಿ ಆದರೆ ಒಂದು ಬಂದ್ಬಿಡುತ್ತೆ. ರಕ್ತಧಾತು, ರಕ್ತದಲ್ಲಿ ತುಂಬ ತೊಂದರೆ, ಕ್ಯಾನ್ಸರ್ಸ್, ಬ್ಲಡ್ ಕ್ಯಾನ್ಸರ್ಸ್. ಮೇಧ ಮತ್ತು ಮಜ್ಜ, ಮಾಂಸ ಮತ್ತು ಬೋನ್ ನ್ಯಾರೋದಲ್ಲಿ ಏರುಪೇರಾಯಿತು ಅಂದರೆ ಇನ್ನೊಂದು ಥರ ಕ್ಯಾನ್ಸರ್ ಬರ್ತದೆ. ಶುಕ್ರಧಾತುನೇ ಏರುಪಾಯದಂದರೆ ಎಚ್ ಐ ವಿ, ಏಡ್ಸು, ಈ ಥರದ ಸೆಕ್ಸ್ ಸಂಬಂಧಪಟ್ಟಂಥದ್ದು. ಶುಕ್ರಧಾತುವಿನಲ್ಲಿ ನಮ್ಮ ಗುಪ್ತ ಜನಾಂಗದಲ್ಲಿ ಜಾಗದಲ್ಲೆಲ್ಲ ಕೆರೆತ ಬಂದು, ಸ್ಕಿನ್ ಡಿಸೀಸ್ ಬಂದು, ನೆವೆ ಗುಳ್ಳೆಗಳೆಲ್ಲ ಎದ್ದುಬಿಡುತ್ತದೆ ಗುಪ್ತ ಜನರಲ್ ಪಾರ್ಟ್ಸ್ ಹತ್ರಲ್ಲ. ಶುಕ್ರಧಾತು ಮತ್ತು ರಕ್ತಧಾತು ಇವೆರಡೂ ಭಾಳ ಚೆನ್ನಾಗಿ ಇಟ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ರಕ್ತ ಮನುಷ್ಯನ ಜೀವನನ ಮ್ಯಾನೇಜ್ ಮಾಡಿದ್ರೆ, ಶುಕ್ರ ಮನುಷ್ಯನ ಆಯುಷ್ಷು, ಸುಖ, ಪ್ರಜೋತ್ಪತ್ತಿ, ಸಂತಾನೋತ್ಪತ್ತಿಯನ್ನು ಮಾಡುತ್ತೆ. ಈ ಸಪ್ತಧಾತುಗಳಲ್ಲಿ ಉತ್ಪತ್ತಿಯಾಗುವ ಜ್ವರಕ್ಕೆ ವಿಷಮ ಜ್ವರ ಅಂತ ಹೇಳ್ತಾರೆ. ಇದಕ್ಕೆ ಮೆಡಿಷನ್ ಏನು ಅಂತ ಕೇಳಿದಾಗ, ಇದಕ್ಕೆ ಲ್ಯಾಬ್ ಟೆಸ್ಟ್ ಮಾಡಿಸ್ತಾರೆ. ರಕ್ತದಲ್ಲಿ ಹೆಮೋಗ್ಲೋಬಿನ್ ಎಷ್ಟಿದೆ, ಪ್ಲೇಟ್ಲೆಟ್ಸ್ ಕೌಂಟ್ಸ್ ಎಷ್ಟು ಬರ್ತದೆ, ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಸೆಲ್ಸ್ ಎಷ್ಟಿದೆ, ಇದೆಲ್ಲ ನೋಡಿಬಿಟ್ಟು ಆ ಜ್ವರ ಯಾವುದು ಅಂತ ಡಿಸೈಡ್ ಮಾಡಿ ಫ್ಲೇಗ ಅಥವಾ ಟೈಫಾಯ್ಡ ಅಂತ ಹೇಳಿ ಒಂದು ಔಷಧಿ ಕೊಡ್ತಾರೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂತಂದಾಗ ಬಿಟ್ಟು ಬಿಟ್ಟು ಜ್ವರ ಬರ್ತಿರ್ತದೆ. ಈ ವಿಷಮ ಜ್ವರದಲ್ಲಿ ಬೆವರು, ವಾಕರಿಕೆ, ವಾಂತಿ ಮತ್ತು ಮೈಮೇಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳು ಎದ್ಬಿಡುತ್ತೆ, ಕಪ್ಪು ಕಪ್ಪು ಮಾರ್ಕ್ ಬರ್ತದೆ, ಸಣ್ಣ ಸಣ್ಣ ಕ್ಯೂ ತುಂಬಿಕೊಂಡಂಗೆ ಸ್ವಲ್ಪ ದಿವಸ ಇರುತ್ತೆ, ಹೊಟ್ಟೋಗುತ್ತೆ ಆ ಗುಳ್ಳೆಗಳೆಲ್ಲ, ಮೈ ಮೇಲೆ, ಕಂಕ್ಳತ್ರ, ಇಲ್ಲಿ, ಬೆನ್ನಿಂದೆ ಎಲ್ಲ ಒಂಥರ ಪಸ್ತರ ಗುಳ್ಳೆಗಳು ಬರುತ್ತೆ, ಮಾಯಾಗಿಬಿಡುತ್ತೆ. ವಿಷಮ ಜ್ವರದಲ್ಲಿ ಈ ಮೂರು ಸಿಂಪ್ಟಮ್ಸ್ ನೆನ್ಪಿಟ್ಕೋಬೇಕು: ಸಿಕ್ಕಾಬಟ್ಟೆ, ಗುಳ್ಳೆಗಳು ಬೈ ಮೇಲೆ, ಗುಪ್ತ ಜನಾಂಗದಲ್ಲೆಲ್ಲ ವಿಪರೀತ ಬೆವರು, ಗುಳ್ಳೆಗಳು, ಮೈಯಲ್ಲಿ ಒಂಥರ ಕೆರೆತ, ವಾಕರಿಕೆ ಅಂದರೆ ವಾಂತಿ ಮಾಡಬೇಕು ಅನಿಸುತ್ತೆ, ನಡುಕ
ವಿಪರೀತ ಜ್ವರ, ವಿಪರೀತ ಬೆವರು, ಇದಿಷ್ಟು ವಿಷಮ ಜ್ವರದ ಸಿಂಪ್ಟಮ್ಸು. ಸಪ್ತಧಾತುಗಳು ಏರುಪೇರು ಆದಾಗ ವಿಷಮ ಜ್ವರಕ್ಕೆ ಭಾಳ ವಿಶೇಷವಾಗಿ ಫಿಸಿಯೋಥೆರಪಿ ಬಾಡಿನಲ್ಲಿ 7 ಧಾತುಗಳನ್ನು ಸಮತೋಲನಕ್ಕೆ ತರಬೇಕು, ಬ್ಯಾಲೆನ್ಸಿಗೆ ತರಬೇಕು. ಅದಕ್ಕೆ ಒಂದು ಮುದ್ರೆ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಮಲ್ಕೊಂಬಿಟ್ಟು ಅಥವಾ ಕೂತ್ಕೊಂಡು ನಿಮಗೆ ಜ್ವರ ಬಂದಾಗ ಹೆಬ್ಬೆಟ್ಟು ಹೆಬ್ಬೆಟ್ಟು ಟಚ್ ಮಾಡಬೇಕು, ಸೈನಸ್ ಟು ಸೈನಸ್. ತೋರ್ಬೆರಳು ಸೈನಸ್ ಟು ಸೈನಸ್ ಟಚ್ ಮಾಡಿ, ಮಧ್ಯದ ಬೆರಳು ಸೈನಸ್ ಟು ಸೈನಸ್, ಉಂಗುರದ ಬೆರಳು ಸೈನಸ್ ಟು ಸೈನಸ್, ಕಿರು ಬೆರಳು ಸೈನಸ್ ಟು ಸೈನಸ್ ಟಚ್ ಮಾಡಬೇಕು. ಹೆಬ್ಬೆಟ್ಟು ಶುಕ್ರ, ತೋರ್ಬೆರಳು ಗುರು, ಮಧ್ಯದ ಬೆರಳು ಶನಿ, ಉಂಗುರದ ಬೆರಳು ಸೂರ್ಯ, ಕಿರು ಬೆರಳು ಬುಧ. ಇದಿಷ್ಟು ಇಟ್ಕೋಬೇಕು. ಇದಕ್ಕೆ ಕಾಳಿ ಮುದ್ರಾ ಇಲ್ಲ ಹಾಕಿನ ಮುದ್ರಾ ಅಂತಾರೆ. ಈಗಿಟ್ಕೊಂಡು ನಾನು ಹೇಳೋ ಮಂತ್ರ ಇದು, ಈಗ ಮಾಡಿದಾಗ ಫಿಸಿಯೋಥೆರಪಿ ನಡೆಯುತ್ತೆ ಬಾಡಿನಲ್ಲಿ ಸೈನಸ್ ಟು ಸೈನಸ್ಸಿಂದ. ಇಡೀ ಸರ್ವಾಂಗಕ್ಕೆ ರಕ್ತ ಸಂಚಲನೆ, ಗಾಳಿ ಸಂಚಲನೆ ಸಮತೋಲನದಲ್ಲಿಡುತ್ತೆ. ಸಪ್ತಧಾತುಗಳನ್ನೆಲ್ಲ ಬ್ಯಾಲೆನ್ಸ್ ತರುತ್ತೆ ಈ ಫಿಸಿಯೋಥೆರಪಿ, ಮುದ್ರಾ ಫಿಸಿಯೋಥೆರಪಿ. ಸೌಂಡ್ ಥೆರಪಿ, ಓಂ ಮ್ರೀಂ ಧುಂ ದುರ್ಗಾ ದುರ್ಗಾ ರಕ್ಷಾ ಸ್ವಾಹ. ಇದನ್ನು 2 ಥರ ಹೇಳ್ತಾರೆ. ದುರ್ಗಾ ತಂತ್ರಸಾರ ಅಥವಾ ದುರ್ಗಾ ಸಂಹಿತೆ ಅಂತಾರೆ. ಅದರಲ್ಲಿ ಹೇಳಿರೋದು ಮಂತ್ರ ಓಂ ಮ್ರೀಂ ಧುಂ ದುರ್ಗೆ ದುರ್ಗೆ ರಕ್ಷ ಸ್ವಾಹ, 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 ಓಂ ಮ್ರೀಂ ಧುಂ ದುರ್ಗೆ ದುರ್ಗೆ ರಕ್ಷ ಸ್ವಾಹ ಅನ್ನೋ ಮಂತ್ರನ ಹೇಳಬೇಕು. ಓಂ ಮ್ರೀಂ ಧುಂ ದುರ್ಗೆ ದುರ್ಗೆ ರಕ್ಷ ಸ್ವಾಹ ಅಂತೇಳಿ ವಿಷಮ ಜ್ವರಕ್ಕೆ ಈ ಮಂತ್ರ ಹೇಳ್ತಾ ಇದ್ರು. ಈ ಮಂತ್ರ ಈ ಮುದ್ರೆಯನ್ನು ಮಾಡಬೇಕು. ತಂತ್ರ ಏನು, ಬೇವಿನ ಸೊಪ್ಪು ತೊಗೊಂಬಾರ್ದು ಒಂದು ಕಂತೆ, ಅದರಲ್ಲಿರೋ ಆಕ್ಸಿಜನ್ ನಮ್ಮ ಬಾಡಿಗೆ ಕಳಿಸ್ಬೇಕು. ಕಳಿಸ್ಬೇಕು ಅಂದರೆ ಈಗ ಫ್ಯಾನ್ ಥರ ಬೀಸಬೇಕು, ಫ್ಯಾನ್ ಥರ ಬೀಸೋದಂದರೆ ಇಳಿ ತೆಗಿಬೇಕು. ಈಗ ಬೇವಿನ ಸೊಪ್ಪನ್ನ ಒಂದು ಕಂತೆ ಇಟ್ಕೊಂಡು ಹಿಂಗೆ ಕ್ಲೀನಾಗೆ ಹಿಂಗೆ ಎಲ್ಲ ತಲೆ ಹತ್ರ, ಕಿವಿ ಹತ್ರ, ಕಣ್ಣತ್ರ, ಬೆನ್ನತ್ರ, ತೋಳತ್ರ ಎಲ್ಲನೂ ನಿಧಾನಕ್ಕೆ ತಲೆಯಿಂದ ಪಾದದವರೆಗೂ ಈ ಥರ ಬೀಸ್ತಾ ಬರಬೇಕು. ಈಗ ಆ ಬೇವಿನ ಸೊಪ್ಪಿನ ಆಕ್ಸಿಜನ್ನು ನಮ್ಮ ಸ್ಕಿನ್ ಎಪಿಡರ್ಮಿಸ್ ಡರ್ಮಿಸ್ ಮೂಲಕ ಅಂತರ ಹೋಗಿ ಸಪ್ತಧಾತುಗಳಿಗೆ ಸೆಟ್ಲ್ ಆಗುತ್ತೆ. ಅಂದರೆ ಆ ಸ್ಮಾಲ್ ಏರು ಗಾಳಿ ಬೀಸೋ ಗಾಳಿ ಅದು ಹೇಳಬೇಕು. ಬೀಸಬೇಕಾದ್ರೆ ಓಂ ಬ್ರೀಂ ಧುಂ ದುರ್ಗೆ ದುರ್ಗೆ ರಕ್ಷ ಸ್ವಾಹ, ಓಂ ಬ್ರೀಂ ಧುಂ ದುರ್ಗೆ ದುರ್ಗೆ ರಕ್ಷ ಸ್ವಾಹ ಅಂತ ಹೇಳ್ತಾ ಈ ಥರ ಬೀಸ್ತಾರೆ. ಬೆನ್ನಿಂದ ಎಲ್ಲ ಎಲ್ಲ ಶರೀರದಲ್ಲೂ ಟಚ್ ಮಾಡಬಾರ್ದು, ದೂದಿಂದ ಬೀಸ. ಟಚ್ ಮಾಡಿದ್ರೆ ಗಾಳಿ ಬರೋಲ್ಲ, ದೂದಿಂದ ಬೀಸಣಿಗೆ ಥರ ಬೀಸ್ತಾ ಇರಬೇಕು. ಆ ಬೀಸ್ತಾ ಇರಬೇಕಾದ್ರೆ ನಿವಾಳಿಸೋದು ಅಂತ ಇಳಿ ತೆಗಿತಾ ಇರೋದು, ಹಿಂಗೆ ತೆಗಿತಿರ್ಬೇಕಾದ್ರೆ ಬೇವಿನ ಸೊಪ್ಪಿಂದ ಬರೋ ಆಕ್ಸಿಜನ್ನು ನಮ್ಮ ಶರೀರದ ಸಪ್ತಧಾತು ಕ್ಲೀನ್ ಮಾಡಿ, ಮತ್ತು ಆ ಸಪ್ತಧಾತು ದೋಷನೆಲ್ಲ ಸೂಕ್ಷ್ಮ ಶರೀರದಿಂದ ಬೇವಿನ ಸೊಪ್ಪು ಎಳ್ಕೊಳತ್ತಂತೆ. ಯಾವಾಗ ಚೆನ್ನಾಗಿ ಇಳಿ ತೆಗಿತೀವೋ ಮೂತ್ರ ಜಾಸ್ತಿ ಹೋಗುತ್ತೆ, ಮಲ ವಿಸರ್ಜನೆ ಆಗುತ್ತೆ, ಕಫ ಈಚೆ ಬರುತ್ತೆ, ವಾಂತಿ ಈಚೆ ಬರುತ್ತೆ. ಆಗ ವಾಂತಿ ಕಫ ಮಲಮೂತ್ರದಿಂದ ಬಾಡಿ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಇದು ಒಂದು ಮನೆ ಮದ್ದೇನು, ತ್ರಿಫಲ ಚೂರ್ಣ ಅಂತ ಅಂಗಡಿಲಿ ಸಿಗುತ್ತೆ ಆಯುರ್ವೇದ ಮೆಡಿಕಲ್ ಸ್ಟೋರ್ನಲ್ಲಿ. ಆ ತ್ರಿಫಲ ಚೂರ್ಣನ ಕುದಿಯೋ ನೀರಿಗೆ ಒಂದು ಲೋಟ ಕುದಿಯೋ ನೀರಿಗೆ ಒಂದು ಚಮಚ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಊಟ ಆದಮೇಲೆ ಕುಡಿದ್ಬಿಟ್ಟು ಮಲ್ಕೊಂಬಿಟ್ಟ ಅಂದರೆ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತು ಜ್ವರ ಬಿಟ್ಟೋಗುತ್ತೆ. ವಿಷಮ ಜ್ವರಕ್ಕೆ ತ್ರಿಫಲ ಚೂರ್ಣ, ತ್ರಿಫಲ ಚೂರ್ಣ ಎಲ್ಲ ಆಯುರ್ವೇದ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗುತ್ತೆ. ಒಂದು ಲೋಟ ನೀರು ಕುದಿಯೋ ನೀರು, ಟೆಂಪ್ರೇಚರ್ ನಿಮ್ಗೆ ಎಷ್ಟು ಕುಡಿಯೋಕ್ಕೆ ಆಗುತ್ತೋ ಆ ಬಿಸಿಗೆ ಒಂದು ಚಮಚ ತ್ರಿಫಲ ಚೂರ್ಣ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಊಟ ಆದಮೇಲೆ ಕುಡಿದ್ಬಿಟ್ಟು ಒಂದು 10 ನಿಮಿಷ ಕೂತಿದ್ದು ಅಲ್ಲಿ ಒಂದು 10 ನಿಮಿಷ ವಾಕ್ ಮಾಡಿಬಿಟ್ಟು ಮಲ್ಕೊಂಬಿಟ್ಟ ಅಂದರೆ ವಿಷಮ ಜ್ವರ ನಿವಾರಣೆ ಆಗುತ್ತೆ. ಇದು ಮುದ್ರಾಮಂತ ತಂತ್ರ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ನನ್ನ ಭಾಳದು ಆಸೆ ಇದೆ ಮನೆಗೊಬ್ಬ ಡಾಕ್ಟ್ರ್ ಆಗಬೇಕಂತ. MBBS ಓದಬೇಕು, ಆಯುರ್ವೇದ ಓದಬೇಕು ಅನ್ನೋದೇ ಇಲ್ಲ, ಅದು ಗೋಜೆ ಇಲ್ಲ. MBBS ಆಯುರ್ವೇದ ಓದೋಕ್ಕೆ 100,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಆದರೆ ಹಿಂದಿನ ಕಾಲದಲ್ಲಿ ಅವೆಲ್ಲರೂ ಓದ್ದೇನೆ, ಮರ್ಮವಿದ್ಯೆಯಿಂದ ಎಲ್ಲ ಥರ ಕಾಯಿಲೆನ ಕ್ಯೂರ್ ಮಾಡ್ತಿದ್ರು. ಔಷಧಿ ಇಲ್ಲ, ಟಾನಿಕ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಏನೂ ಇಲ್ಲ, ಎಕ್ಸ್ರೇ ಗಿಸ್ರೇ ಏನೂ ಇಲ್ಲ. ಔಷಧಿ ಇಲ್ಲದೇ ಎಲ್ಲ ಪಿಟ್ಸು, ಕ್ಯಾನ್ಸರು, ಲಕ್ವ, ಆಮೇಲೆ ಬ್ರೈನ್ ಟ್ಯೂಮರು, ಕಣ್ಣಿನ ದೋಷಗಳು, ಡಯಾಬಿಟೀಸು, BP, ಗ್ಯಾಸ್ಟೆಟಿಕ್ಸು, ಪೈಲ್ಸು, ಸೆಕ್ಸಿಗೆ ಸಂಬಂಧಪಟ್ಟಂಥ ರೋಗಗಳು, ಬ್ರೈನಿಗೆ ಸಂಬಂಧಪಟ್ಟಂಥ ರೋಗಗಳು, ಎಲ್ಲ ರೋಗಗಳನ್ನು ಮರ್ಮವಿದ್ಯೆಯಿಂದ ಕ್ಯೂರ್ ಮಾಡ್ತಾಯಿದ್ರು. ಮರ್ಮ ಥೆರಪಿ, ಮರ್ಮ ಚಿಕಿತ್ಸೆ ಅಂತೇಳಿ. ಭಾಳ 100,000 ವರ್ಷದಿಂದ ಬಂದಂಥ ವಿದ್ಯೆ ಇದು. ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ವಿದ್ಯೆ ಇದು.
ಈ ವಿದ್ಯೆ ಕಲಿದ್ರೆ ಔಷಧಿ ಇಲ್ಲದೇ ಎಲ್ಲ ಕ್ಯೂರ್ ಮಾಡ್ಬೋದು ಎಲ್ಲ ಥರ ಕಾಯಿಲೆನ. ಇದನ್ನು ನಾನು 3 ಡೇಸ್ ಕ್ಲಾಸ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ, ಮಾರ್ಚ್ 29, 30, 31 ತಾರೀಕು ನನ್ನ ಜೊತೆಲೇ ಇದ್ದು ಈ ವಿದ್ಯೆಯನ್ನು ಕಲಿಬೇಕು ಅನ್ನೋರು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಬರ್ಮತ್ ಚಿಕಿತ್ಸೆ ಅಂತ ನೀವು ಕಲಿತು ನಿಮ್ಮ ಮನೆಯವ್ರಿಗೆಲ್ರಿಗೂ ಕ್ಯೂರ್ ಮಾಡ್ಬೋದು, ಟ್ರೀಟ್ ಮಾಡ್ಬೋದು. ನೀವೇ ವಿದ್ಯೆ ಕಲಿತು ಒಂದು ಶಾಪ್ ಓಪನ್ ಮಾಡಿ ನೀವೇ ಎಲ್ರಿಗೂ ಔಷಧಿ ಇಲ್ಲದೇ ಟ್ರೀಟ್ ಮಾಡುವಂಥ ಒಂದು ವಿದ್ಯೆ ಇದು. ಇದು ಎಲ್ಲರೂ ಹೇಳ್ಕೊಡಲ್ಲ, ಹೇಳ್ಕೊಟ್ರೆ ಇದು ಈ ಜಾತಿಗೆ ಹೊಟ್ಟೋಗುತ್ತೆ, ಅವ್ರು ಕಲ್ತ್ಕೊಂಬಿಟ್ರೆ ನನಗೆ ಕಾಂಪಿಟೇಟರ್ ಆಗ್ತಾರೆ, ಅವ್ರಿಗೆ ಹೇಳ್ಕೊಡ್ಬಾರ್ದು, ಇವು ನಮ್ಮ ಜನ ಅಲ್ಲ, ನಮ್ಮ ಧರ್ಮ ಅಲ್ಲ ಅಂಥೇಳಿ ವಿದ್ಯೆ ಹಾಗೆ ನಶಿಸ್ತಾ ಹೊಟ್ಟೋಗ್ತು. ಅದಕ್ಕೆ ಇದು ಮನೆಗೊಬ್ಬ ವೈದ್ಯನ ಆಗಬೇಕು ಅಂದರೆ ಈ ವಿದ್ಯೆ ಎಲ್ಲ ಕಲಿಬೇಕು. ಒಂದು ಜ್ವರ ಬಂದರೆ 500 ರೂಪಾಯಿ ಖರ್ಚು ಮಾಡ್ತೀವಿ ನಾವು, ವಾಂತಿ ಭೇದಿ ಆದರೆ ಒಂದು 10,000 ರೂಪಾಯಿ ಖರ್ಚು ಮಾಡ್ತೀವಿ, ಸಣ್ಣ ಪುಟ್ಟ ರೋಗ ಅಂದರೆ 100,000 ಗಟ್ಟಲೆ ನಾವು ಖರ್ಚು ಮಾಡ್ತೀವಿ. ಇವತ್ತಿನ ಹಾಸ್ಪಿಟ್ಲಿಗೆ ಹೋದರೆ ಸಣ್ಣ ಕಾಯಿಲೆಗೆ ಒಂದು 5-10,000 ಒಂದು 100,000 ತನಕ ಬಿಲ್ ಮಾಡ್ತಾರೆ, ವಾರಗಟ್ಟೆ ಅಡ್ಮಿಟ್ ಮಾಡ್ಕೊಂಡು ಬಿಲ್ ಮಾಡಿಬಿಡ್ತಾರೆ. ಇದನ್ನೆಲ್ಲ ಉಳಿಸ್ಬೇಕು, ಹಣ ಉಳಿಸ್ಬೇಕು ಅಂತಂದರೆ ಈ ಕೋರ್ಸ್ ಕಲ್ತ್ಕೋಬೇಕು. ಅದಕ್ಕೆ 29, 30, 31 ನಾನು ಮರ್ಮಾ ಕ್ಲಾಸ್ ಅಂತ ಒಂದು ಪುಣ್ಯಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀನಿ. ಇದು 3 ಡೇಸ್ ನನ್ನ ಜೊತೆಲೇ ಇದ್ದರು, ಊಟ ವಸತಿ ಪುಸ್ತಕ ಎಲ್ಲ ಕೊಟ್ಟು ಕ್ಲಾಸ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಯಾರು ಈ ಕೋರ್ಸಿಗೆ ಸೇರ್ತಾರೋ ಅವ್ರಿಗೆ ಲಯಯೋಗ ಅನ್ನೋ ಒಂದು ವಿದ್ಯೆ ಇದೆ, ಅದು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಆ ಲಯಯೋಗ ಅನ್ನೋ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀನಿ. ಭಾಳ ವಿಶೇಷವಾದ ವಿದ್ಯೆ ಅದು, ನಮ್ಮ ಪೂರ್ವಜರ ಶಾಪ ಪಾಪಗಳು ಕಳ್ಕೊಳ್ಳೋದಂಗೆ ಅನ್ನೋ ಒಂದು ವಿಶೇಷವಾದ ವಿದ್ಯೆ ಹಠಯೋಗದಲ್ಲಿ ಬರುವಂಥದ್ದು, ಅದನ್ನು ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋರು ಈ ಕೋರ್ಸ್ಗೆ ಅಟೆಂಡ್ ಆಗಿ ನಾನು ಡಾಕ್ಟರ್ ಆಗಬೇಕು ಅನ್ನೋರು ಈ ಸ್ಕ್ರೀಮೇ ತೋರಿಸ್ತಾ ಇದ್ದೀನಿ ನೋಡಿ. workshop.lakshmishrinivas.in ಅಂತ ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು, ಇಲ್ಲಾಂದರೆ ನಮಗೆ ಆಫೀಸಿಗೆ ಫೋನ್ ಮಾಡಿ ನೀವು ಈ ರಿಜಿಸ್ಟರ್ ಮಾಡ್ಕೋಬೋದು. ಇದು ಒಂದು ನಡೆಯೋದು 29, 30, 31 ಮಾರ್ಚ್ ತಿಂಗಳಲ್ಲಿ. ಈ ಲಿಂಕನ್ನು ನೀವು ಕಾಪಿ ಮಾಡ್ಕೊಳ್ಳಿ, ಕಾಪಿ ಮಾಡಿಕೊಂಡು ನೀವೇ ಲೀಜರಾಗಿ ನಿಮ್ಮ ಮೊಬೈಲ್ ಮುಖಾಂತರ ಲಾಗಿನ್ ಆಗಿ ಇದು ರಿಜಿಸ್ಟರ್ ಮಾಡ್ಕೋಬೋದು. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ, ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ. ಇವಾಗ ನಮಗೆ ನಮ್ಮ ಎಲ್ಲ ಇನ್ಫಾರ್ಮೇಷನ್ನು ಫೇಸ್ಬುಕ್ಕು, ಲಿಂಕ್ಡಿನ್ನು, ಟ್ವಿಟರು ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಕೂಡ ಲಭ್ಯ ಇದೆ, ಯಾವಾಗ ಬೇಕಾ ನೀವು ನೋಡ್ಬೋದು. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿರೋ ಅದನ್ನು www.lakshmishrinivas.in ಅಂತ ವೆಬ್ಸೈಟಿಗೆ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ಒಂದು ನಿಮ್ಮ ಭೇಟಿ ಮಾಡುವಂಥ ಕಾರ್ಯಕ್ರಮ ಫೋನ್ ಮುಖಾಂತರ, ಅಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.